ನಮಸ್ತೆ ವಿದ್ಯಾರ್ಥಿಗಳೇ ನಾನು ಉಮಾದೇವಿ ನಿಮ್ಮ ವಿಜ್ಞಾನ ಶಿಕ್ಷಕಿ ಆನ್ಲೈನ್ ತರಗತಿಗೆ ಸ್ವಾಗತ ನಾವು ಈಗಾಗಲೇ ಈ ಹತ್ತನೇ ತರಗತಿಯ ವಿಜ್ಞಾನ ವಿಷಯದ ಎಲ್ಲ ಪಾಠಗಳ ಅಧ್ಯಯನವನ್ನು ಮಾಡಿರೋದ್ರಿಂದ ಈಗ ರಿವಿಷನ್ ಕ್ಲಾಸ್ ಇದ್ದೀವಿ ಹಾಗೆ ಈ ಜೀವಕ್ರಿಯೆಗಳು ಪಾಠದಲ್ಲಿನ ಕೆಲವು ಪ್ರಮುಖ ಪರಿಕಲ್ಪನೆಗಳು ಹಾಗೆ ಪ್ರಶ್ನೆಗಳು ಯಾವ ಥರ ಬರ್ತವೆ ನೀವು ಯಾವ ಥರ ಆನ್ಸರ್ ಅದಕ್ಕೆ ಮಾಡಬೇಕು ಪ್ರಶ್ನೆ ಯಾವ ಥರ ಅರ್ಥ ಮಾಡ್ಕೋಬೇಕು ಈ ರೀತಿಯಾಗಿ ನಾವು ಈಗ ರಿವಿಷನ್ ಅಂದರೆ ಪುನರಾವರ್ತನೆಯನ್ನು ಮಾಡ್ತಾ ಹೋಗೋಣ ಮೊದಲನೇದಾಗಿ ಜೀವಕ್ರಿಯೆಗಳು ಅಂದರೆ ಸರಳವಾಗಿ ಹೇಳಬೇಕು ಅಂದರೆ ಜೀವಿಗಳಲ್ಲಿ ಅವು ಬದುಕುಳಿಯಲು ಸಹಾಯ ಮಾಡಲು ನಡೆಯುವ ಕ್ರಿಯೆಗಳೇ ಜೀವಕ್ರಿಯೆಗಳು ಅಂತ ಕರಿತೀವಿ ಅಂದರೆ ಯಾವುದಾದ್ರೂ ಜೀವಿಲಿ ಅದು ಬದುಕುಳಿಬೇಕಂದ್ರೆ ಕೆಲವು ಕಿಲೆ ಕ್ರಿಯೆಗಳು ನಡೀಬೇಕು ಅಂದರೆ ಉಸಿರಾಟ ನಡಿಬೇಕು ಅದು ಆಹಾರ ತೊಗೊಳ್ಳೋ ಉಪಯೋಗಿಸ್ಕೊಳ್ಳೋದು ಪೋಷಣೆ ನಡಿಬೇಕು ಮೂಮೆಂಟ್ ಚಲನೆ ಆಗಬೇಕು ಇವು ಕೆಲವುದ ಯಾಕೆ ಅಂತ ನಾನಾಗಲಿ ಪಾಠ ಮಾಡುವಾಗ ಹೇಳಿದ್ದೀನಿ ಸೊ ಇವೆಲ್ಲವೂ ಕೂಡ ಜೀವಕ್ರಿಯೆಗಳು ಆಗ್ತವೆ ಈಗ ಈಗ ನಿಮಗೆ ಗೊತ್ತಿದೆ ಏಕಕೋಶೀಯ ಜೀವಿಗಳಲ್ಲಿ ಯಾವುದು ಫಾರ್ ಎಕ್ಸಾಂಪಲ್ ಅಮೀಬಾ ಅಂತ ತಿಳ್ಕೊಳ್ರಿ ಯಾಕಂದರೆ ಅಮೀಬಾ ಎಲ್ರಿಗೂ ಗೊತ್ತಿದೆ ಅದ್ರ ಚಿತ್ರ ನಿಮ್ಮ ಕಣ್ಣು ಮುಂದೆ ಬರಬೇಕು ಅಂದರೆ ಮಿಥ್ಯಾಪಾದಗಳನ್ನು ಹೊಂದಿರುತ್ತೆ ಅದಕ್ಕೆ ಇಂಥದ್ದೇ ಆದಂತಹ ನಿರ್ದಿಷ್ಟವಾದ ಆಕಾರ ಇರೋದಿಲ್ಲ ಯಾವ ಆಕಾರಕ್ಕೆ ಬೇಕಾದರೂ ಅದು ಬರುತ್ತೆ ಅಂತ ಆ ಏಕಕೋಶ ಜೀವಿಗಳಲ್ಲಿ ಅವುಗಳ ಅಂದರೆ ಕೋಶ ಪೊರೆ ಏನಿರುತ್ತೆ ಅದು ಸರೌಂಡಿಂಗಿಗೆ ಅಂದರೆ ಹೊರಗಿನ ಒಂದು ಪರಿಸರಕ್ಕೆ ತೆರ್ಕೊಂಡಿರುತ್ತೆ ಸಂಪೂರ್ಣವಾಗಿ ಕೋಶ ಪೊರೆ ಹಾಗಾಗಿ ಹೊರಗಿನಿಂದ ಯಾವುದೇ ಅನಿಲ ಅದಕ್ಕೆ ಬೇಕಾದಂತಹ ಅನಿಲ ಆ ಕೋಶ ಪೊರೆಯ ಮುಖಾಂತರ ಸಾಗಾಣಿಕೆ ಇರುತ್ತೆ ಒಳಗಿಂದ ಹೊರಗೆ ಹೊರಗಿಂದ ಹೊರಗೆ ಅದೇನಾಗುತ್ತೆ ನಿರಂತರವಾಗಿ ಸಾಗಾಣಿಕೆ ಆಗ್ತಾ ಇರುತ್ತೆ ಯಾವ ಥರ ಹೊರಗಿಂದ ಒಳಗೆ ಚಲನೆ ಆಗುತ್ತಪ್ಪ ಅಂತಂತಂದರೆ ಇವು ಫಾರ್ ಎಕ್ಸಾಂಪಲ್ ಆ ಜೀವಕೋಶದ ಒಳಗಡೆ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಹೆಚ್ಚಾಯ್ತಪ್ಪ ಅಂತಂತಂದರೆ ಹೊರಗಿನ ಕಾರ್ಬನ್ ಡೈಆಕ್ಸೈಡ್ ಕಮ್ಮಿ ಇತ್ತು ಅಂದರೆ ಅವು ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಬರುತ್ತೆ ಮತ್ತು ಇದರಲ್ಲಿ ಆಕ್ಸಿಜನ್ ಕಡಿಮೆ ಆಯಿತು ಯಾಕಂದರೆ ಉಸಿರಾಟಕ್ಕೆ ಅಂದರೆ ಶಕ್ತಿ ಬಿಡುಗಡೆಗೆ ಆಕ್ಸಿಜನ್ ಬೇಕು ಆಕ್ಸಿಜನ್ ಕಡಿಮೆ ಆಯ್ತಪ್ಪ ಅಂದರೆ ಹೊರಗಿನ ಪರಿಸರದಿಂದ ಆಕ್ಸಿಜನ್ ಒಳಗಡೆ ಬರುತ್ತೆ ಇದನ್ನು ನಾವೇನಂತ ಕರಿತೀವಿ ಅಂದರೆ ಹೆಚ್ಚಿನ ಸಾರತೆಯಿಂದ ಕಡಿಮೆ ಸಾರತೆಗೆ ಅಣುಗಳು ಚಲಿಸುವುದನ್ನು ನಾವು ವಿಸರಣೆ ಅಂತ ಕರಿತೀವಿ ಹಾಗಾಗಿ ಅಮೀಬಾದಲ್ಲಿ ವಿಸರಣೆಯ ಮುಖಾಂತರ ನಡೆಯುತ್ತೆ ಅದು ಏಕಕೋಶೀಯ ಜೀವಿಗಳಲ್ಲಿ ಅದೊಂದೇ ಅಂತ ಅಮೀಬಾ ಒಂದೇ ಅಲ್ಲ ಎಲ್ಲ ಏಕಕೋಶ ಜೀವಿಗಳಲ್ಲಿ ಈ ಥರ ನಡೆಯುತ್ತೆ ಆದರೆ ಮನುಷ್ಯರಂತಹ ಬಹುಕೋಶೀಯ ಜೀವಿಗಳ ಆಕ್ಸಿಜನ್ ಅವಶ್ಯಕತೆಯನ್ನು ಪೂರೈಸಲು ವಿಸರಣೆಯು ಸಾಕಾಗುವುದಿಲ್ಲ ಏಕೆ ಅಂತ ಕ್ವಶನ್ ಕೇಳಿದ್ದಾರೆ ಮನುಷ್ಯರಂತಹ ಬಹುಕೋಶೀಯ ಜೀವಿಗಳು ಅಂತಂದರೆ ನಮ್ಮಲ್ಲಿರ್ತಕ್ಕಂಥ ಜೀವಕೋಶಗಳಿಗೆ ಲೆಕ್ಕನೇ ಇಲ್ಲ ಯಾಕಂದರೆ ಒಂದೇ ಒಂದು ಅಂಗಾಂಶದಲ್ಲಿರುವ ಜೀವಕೋಶಗಳನ್ನೇ ನಾವು ಲೆಕ್ಕ ಮಾಡೋಕ್ಕಾಗಲ್ಲ ಹಾಗಾಗಿ ಏನಾದರೂ ವಿಸರಣೆ ಆಗಬೇಕಪ್ಪ ಅಂದರೆ ಎಲ್ಲ ಜೀವಕೋಶಗಳ ಜೀವಕೋಶಗಳ ಕೋಶ ಪರಿಯು ಕೂಡ ಪರಿಸರಕ್ಕೆ ತೆರ್ಕೊಂಡಿರಬೇಕಾಗುತ್ತೆ ಹಾಗಾಗಿ ಎಲ್ಲ ಪರಿಸರದ ಸಂಪರ್ಕದಲ್ಲಿರೋದಿಲ್ಲ ಇದ್ದರೆ ಮಾತ್ರ ಅದು ವಿಸರಣೆ ಮೂಲಕ ಆಗುತ್ತೆ ಹಾಗಾಗಿ ಒಂದು ಜೀವಕೋಶದಿಂದ ಇನ್ನೊಂದು ಜೀವಕೋಶಕ್ಕೆ ಹೋಗ್ಬೇಕಪ್ಪ ಅದು ಅಂತಂತಂದರೆ ಸಾಕಷ್ಟು ಸಮಯ ಬೇಕಾಗುತ್ತೆ ಇಲ್ಲಿ ನೋಡೋಣ ಆನ್ಸರ್ ಏನಿದೆ ಮನುಷ್ಯರಂತಹ ಬಹುಕೋಶ ಜೀವಿಗಳ ದೇಹವು ಮೃತ ಜೀವಕೋಶಗಳಿಂದ ಆವೃತವಾಗಿರುತ್ತದೆ ಅಂದರೆ ನಮ್ಮ ಹೊರಗಡೆ ಚರ್ಮ ಏನಿದೆ ಅದೇನಾಗುತ್ತೆ ಮೃತ ಜೀವಕೋಶಗಳಿಂದ ಆವೃತವಾಗಿರುತ್ತದೆ ಜೀವಿಯ ಎಲ್ಲ ಜೀವಕೋಶಗಳು ಸುತ್ತಲಿನ ಪರಿಸರದೊಂದಿಗೆ ಸಂಪರ್ಕದಲ್ಲಿರಲು ಸಾಧ್ಯವಿಲ್ಲ ದೇಹದೊಳಗೆ ಅಂತರ್ಕೋಶೀಯ ಅವಕಾಶಗಳು ಕಂಡುಬರುವುದಿಲ್ಲ ಹಾಗೂ ವಿಸರಣೆಯು ತುಂಬ ನಿಧಾನವಾದ ಪ್ರಕ್ರಿಯೆಯಾಗಿರುವುದರಿಂದ ಲಕ್ಷಾಂತರ ಜೀವಕೋಶಗಳಿಗೆ ಆಕ್ಸಿಜನ್ ತಲುಪಲು ವರ್ಷಗಳೇ ಬೇಕಾಗಬಹುದು ಈ ಎಲ್ಲ ಕಾರಣಗಳಿಂದಾಗಿ ಬಹುಕೋಶ ಜೀವಿಗಳ ಆಕ್ಸಿಜನ್ ಅವಶ್ಯಕತೆಯನ್ನು ವಿಸರಣೆಯೊಂದೇ ಪೂರೈಸದು ಹಾಗಾಗಿ ಏನಾಗಿರುತ್ತೆ ಹಾಗಾದ್ರಿಂದ ಪ್ರತಿಯೊಂದರೆ ಉಸಿರಾಟಕ್ಕಾಗ್ಬೋದು ಅಂದರೆ ಉಸಿರಾಟ ಅಂದರೆ ಉಸಿರಾಟ ಕ್ರಿಯೆಯಲ್ಲಿ ಏನು ನಡೆಯುತ್ತೆ ಆಮ್ಲಜನಕ ಶಕ್ತಿ ಬಿಡುಗಡೆ ಬೇಕಾಗಿರುತ್ತಲ್ವ ಆದ್ದರಿಂದ ಹೊರಗಡೆಯಿಂದ ನಾವು ಆಕ್ಸಿಜನ್ ಒಳಗೆ ತಗೊತೀವಿ ಅದಾದ ನಂತರ ಕಾರ್ಬನ್ ಡೈಆಕ್ಸೈಡನ್ನು ಹೊರಗಡೆ ಬಿಡ್ತೀವಿ ಈ ಕ್ರಿಯೆಗೆ ಉಸಿರಾಟಕ್ಕೆಂತಲೇ ಬೇರೆ ಅಂಗಾಂಶಗಳ ಗುಂಪಿದೆ ಆಮೇಲೆ ವಿಸ್ ಪೋಷಣೆಗೆ ಅಂತಲೇ ಬೇರೆ ಒಂದೊಂದು ಕ್ರಿಯೆಗೂ ಕೂಡ ಒಂದೊಂದು ಅಂಗಾಂಶಗಳ ಗುಂಪೇ ಇದೆ ಹಾಗಾಗಿ ಜೀವಕೋಶ ಒಂದೇ ಸಾಕಾಗೋದಿಲ್ಲ ವಿಸರಣೆಯಿಂದ ಸಾಧ್ಯವಿಲ್ಲ ಅಂತ ಹೇಳ್ತೀವಿ ಇಲ್ಲಿ ಸ್ವಪೋಷಣೆ ಮತ್ತು ಪರಪೋಷಕಗಳ ಸ್ವಪೋಷಕ ಮತ್ತು ಪರಪೋಷಕ ಪೋಷಣೆ ಇದರಲ್ಲಿ ಸ್ವಪೋಷಣೆ ಪರಪೋಷಣೆ ಅಂತಲೂ ಕೇಳ್ಬೋದು ಸ್ವಪೋಷಕಗಳ ಪೋಷಣೆ ಮತ್ತು ಪರಪೋಷಕಗಳ ಪೋಷಣೆ ನಡುವಿನ ವ್ಯತ್ಯಾಸವೇನು ಅಂತಲೂ ಕೇಳ್ಬೋದು ಇಲ್ಲಿ ಆಹಾರವು ಸ್ವಪೋಷಕಗಳೇ ಅಲ್ಲಿ ಅರ್ಥ ಅದರಲ್ಲೇ ಇರುತ್ತೆ ಸ್ವಪೋಷಕ ಅಂದರೆ ಪೋಷಣೆ ಅಂದರೆ ತಮಗೆ ಬೇಕಾದಂಥ ಆಹಾರವನ್ನು ಪಡ್ಕೊಳ್ಳೋದು ಸ್ವ ಅಂದರೆ ತಾವೇ ಪಡ್ಕೊಳ್ತೇವೆ ಅಂತ ಅರ್ಥ ಇಲ್ಲಿ ಆಹಾರವು ಸ್ವತಃ ತಯಾರಿಸಲ್ಪಡುತ್ತದೆ ಪರಪೋಷಕಗಳ ಪೋಷಣೆ ಅಂದರೆ ಸಿದ್ಧ ಆಹಾರವನ್ನು ಹೊರಗಿನಿಂದ ಪಡೆಯಲಾಗುತ್ತದೆ ಅಂತಂದರೆ ಅದು ಸ ಸಸ್ಯಗಳಲ್ಲಿ ಸಿದ್ಧ ಆಗಿರ್ಬೋದು ಅಂದರೆ ಕಾರ್ಬೋಹೈಡ್ರೇಟ್ಸ್ ಇರ್ತಾವಲ್ವ ಪ್ರೋಟೀನ್ಸು ಕಾರ್ಬೋಹೈಡ್ರೇಟ್ಸ್ ಅವೆಲ್ಲ ಸಸ್ಯಗಳಲ್ಲಿ ರೆಡಿ ಇರ್ತವೆ ಕೆಲವು ಸಸ್ಯಗಳಿಂದ ಆಹಾರ ಪಡಿತವೆ ಕೆಲವು ಪ್ರಾಣಿಗಳಿಂದ ಆಹಾರ ಪಡಿತವೆ ಈ ಇತರ ಜೀವಿಯಿಂದ ಆಹಾರವನ್ನು ಪಡಿತವೆ ಇದಕ್ಕೆ ಪರ ಪೋಷಕಗಳು ಅಂದರೆ ಬೇರೆ ಪರಜೀವಿಗಳಿಂದ ಆಹಾರವನ್ನು ಪಡಿತೀವಿ ಇಲ್ಲಿ ಸಿದ್ಧ ಆಹಾರವನ್ನು ಹೊರಗಿನಿಂದ ಪಡೆಯಲಾಗುತ್ತದೆ ಅಂತ ಇದೆ ಒಟ್ಟು ನಿಮಗೆ ಗೊತ್ತಿರಬೇಕು ಸಸ್ಯ ಅಥವಾ ಪ್ರಾಣಿಗಳನ್ನು ಪ್ರಾಣಿಗಳಿಂದ ಆಹಾರವನ್ನು ಪಡೆಯಲಾಗುತ್ತದೆ ಅಂತ ಎರಡನೇದು ಆಹಾರವನ್ನು ಸಂಶ್ಲೇಷಿಸಲು ಹೊರಗಿನ ಶಕ್ತಿಯ ಅವಶ್ಯಕತೆ ಇದೆ ಇವಾಗ ಯಾಕಂದರೆ ಸ್ವಪೋಷಕಗಳು ಸಸ್ಯಗಳು ಆಹಾರವನ್ನು ತಯಾರು ಮಾಡಬೇಕು ಅಂದರೆ ಅವುಕ್ಕೆ ಹೊರಗಡೆಯಿಂದ ಏನು ಕಾರ್ಬನ್ ಡೈಆಕ್ಸೈಡ್ ತಗೊಳ್ತವೆ ನೀರನ್ನು ತಗೊತವೆ ಶಕ್ತಿ ಸೂರ್ಯನ ಬೆಳಕನ್ನು ತಗೊತವೆ ಹಾಗಾಗಿ ಹೊರಗಿನ ಶಕ್ತಿ ಬೇಕು ಅಂತಿದೆ ಇಲ್ಲಿ ಹೊರಗಿನ ಶಕ್ತಿಯ ಅಗತ್ಯವಿಲ್ಲ ಸಿದ್ಧ ಆಹಾರದಿಂದ ಶಕ್ತಿಯನ್ನು ಪಡೆಯಲಾಗುತ್ತದೆ ಇಲ್ಲಿ ಆಹಾರ ಸಂಸ್ ತಯಾರು ಮಾಡೋಕ್ಕೆ ಹೊರಗಿನ ಶಕ್ತಿ ಬೇಕು ಆದರೆ ನಾವೇನು ಮಾಡ್ತೀವಿ ಆಹಾರ ತಯಾರು ಮಾಡಲ್ಲ ಸಿದ್ಧ ಆಹಾರ ತೊಗೊಂಡಿರ್ತೀವಿ ಆದರೆ ನಮಗೆ ಶಕ್ತಿ ಬೇಕಲ್ಲ ಒಟ್ಟಾರೆ ಏನು ಶಕ್ತಿ ಬೇಕು ನಮ್ಮೆಲ್ಲ ಜೈವಿಕ ಕ್ರಿಯೆಗಳಿಗೆ ಏನು ಚಯಾಪಚಯ ಕ್ರಿಯೆಗಳಿಗೆ ಶಕ್ತಿ ಬೇಕಲ್ವ ಅದನ್ನು ಹೊರಗಿನ ಶಕ್ತಿಯ ಅಗತ್ಯವಿಲ್ಲ ಸಿದ್ಧ ಆಹಾರದಿಂದ ಶಕ್ತಿಯನ್ನು ಪಡೆಯಲಾಗುತ್ತದೆ ಇಲ್ಲಿ ಆಹಾರ ಸಂಶ್ಲೇಷಣೆಗೆ ಕ್ಲೋರೋಫಿಲ್ ಅಗತ್ಯವಿದೆ ನಮಗೆ ಕ್ಲೋರೋಫಿಲ್ ಅಗತ್ಯವಿಲ್ಲ ಇಲ್ಲಿ ಜೀರ್ಣಕ್ರಿಯೆ ನಡೆಯುವುದಿಲ್ಲ ಇಲ್ಲಿ ಬಾಹ್ಯ ಅಥವಾ ಆಂತರಿಕ ಜೀರ್ಣಕ್ರಿಯೆ ಕಂಡುಬರುತ್ತದೆ ಅಂತ ಹೇಳ್ತೀವಿ ನೆಕ್ಸ್ಟ್ ದ್ವಿತೀಯ ಸಂಶ್ಲೇಷಣೆ ಅಂದರೆ ಸ್ವಪೋಷಣೆ ಅಂದರೆ ಸ್ವಪೋಷಕಗಳು ಏನು ಮಾಡ್ತವೆ ಕಾರ್ಬನ್ ಡೈಆಕ್ಸೈಡ್ ನೀರು ಮತ್ತು ಸೂರ್ಯನ ಬೆಳಕನ್ನು ಉಪಯೋಗಿಸ್ಕೊಂಡು ಆಹಾರವನ್ನು ತಯಾರು ಮಾಡ್ತವೆ ಅವಕ್ಕೆ ಕ್ಲೋರೋಫಿಲ್ ಇರಬೇಕು ಕ್ಲೋರೋಫಿಲ್ ಸಹಾಯದಿಂದ ಆ ಕ್ರಿಯೆಗೆ ಏನಂತ ಕರಿತೀವಿ ದ್ಯುತಿ ಸಂಶ್ಲೇಷಣೆ ಅಂತ ಕರಿತೀವಿ ದ್ಯುತಿ ದ್ಯುತಿ ಅಂದರೆ ಬೆಳಕು ಬೆಳಕಿನ ಸಹಾಯದಿಂದ ಆಹಾರವನ್ನು ತಯಾರು ಮಾಡುವ ಕ್ರಿಯೆ ಅದು ಇದಕ್ಕೆ ದ್ಯುತಿ ಸಂಶ್ಲೇಷಣೆಗೆ ಅಗತ್ಯವಾದ ಪ್ರತಿಯೊಂದು ಕಚ್ಚಾ ಪದಾರ್ಥಗಳನ್ನು ಯಾವ ಯಾವ ಪದಾರ್ಥಗಳು ಬೇಕು ದ್ಯುತಿ ಸಂಶ್ಲೇಷಣೆಗೆ ನಾನು ಈಗಾಗಲೇ ಹೇಳಿದ್ದೀನಿ ಅವೆಲ್ಲವೂ ಕಚ್ಚಾ ಪದಾರ್ಥಗಳು ಸಸ್ಯಗಳು ಯಾವ ಮೂಲದಿಂದ ಪಡೆದುಕೊಳ್ಳುತ್ತವೆ ಅಂತ ನೋಡೋಣ ಪತ್ರರಂಧ್ರಗಳಿಂದ ಗಾಳಿಯಲ್ಲಿರುವ ಕಾರ್ಬನ್ ಡೈಆಕ್ಸೈಡನ್ನು ಪಡೆಯುತ್ತದೆ ಪತ್ರ ಎಲೆಗಳಲ್ಲಿ ಎಲ್ಲಿರ್ತವೆ ಪತ್ರರಂಧ್ರ ಎಲೆಗಳ ಕೆಳಭಾಗದಲ್ಲಿ ಇರ್ತವೆ ಮೇಲ್ಭಾಗದಲ್ಲಿ ಯಾವಾಗಲೂ ಪತ್ರರಂಧ್ರಗಳು ಇರೋದಿಲ್ಲ ಎಲೆಗಳ ಕೆಳಭಾಗದಲ್ಲಿ ಇರ್ತವೆ ಅವುಗಳ ಮುಖಾಂತರ ಕಾರ್ಬನ್ ಡೈಆಕ್ಸೈಡನ್ನು ಪಡಿತವೆ ದ್ಯುತಿ ಸಂಶ್ಲೇಷಣೆಗೆ ಅಗತ್ಯವಾದ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಬೇಕು ಆಮೇಲೆ ನೀರು ಬೇಕಲ್ವಾ ಬೇರುಗಳಿಂದ ಮಣ್ಣಿನಲ್ಲಿರುವ ನೀರು ಮತ್ತು ಖನಿಜಗಳನ್ನು ಪಡೆದುಕೊಳ್ಳುತ್ತವೆ ಆಯಿತಾ ಇನ್ನು ಕ್ಲೋರೋಫಿಲ್ ಅವುಗಳಲ್ಲೇ ಇರುತ್ತೆ ಸೂರ್ಯನ ಬೆಳಕು ಇನ್ನೇನು ಅದ್ರ ಮೇಲೆ ಬಿದ್ದಾಗ ಅದು ಈರ್ಕೊಳ್ಳುತ್ತೆ ಮತ್ತೆ ಇನ್ನು ನಮ್ಮ ಜಠರದಲ್ಲಿ ಆಮ್ಲದ ಪಾತ್ರವೇನು ಅಂತ ಇದೆ ನಿಮಗೆ ಈಗಾಗಲೇ ಗೊತ್ತಿರೋ ಹಾಗೆ ಜಠರದಲ್ಲಿ ಹೆಚ್ ಸಿ ಎಲ್ ಅಂದರೆ ಹೈಡ್ರೋಕ್ಲೋರಿಕ್ ಆಮ್ಲ ಉತ್ಪತ್ತಿ ಆಗ್ತಾ ಇರುತ್ತೆ ಇದು ಯಾಕೆ ಬೇಕು ಅಂತಂದರೆ ಪ್ರಮುಖವಾದ ಒಂದು ಇಲ್ಲಿ ನೋಡೋಣ ಇದು ಆಹಾರ ನಮ್ಮ ಜಠರ ರಸ ಜಠರದಲ್ಲಿ ಆಮ್ಲದ ಪಾತ್ರ ತಾನೇ ನಮ್ಮ ಜಠರ ರಸವು ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಹೊಂದಿದೆ ಅದರ ಕಾರ್ಯಗಳೆಂದರೆ ಇದು ಆಹಾರವನ್ನು ಮೃದುಗೊಳಿಸದ ಮೃದುಗೊಳಿಸುತ್ತದೆ ಮತ್ತು ಆಮ್ಲೀಯಗೊಳಿಸುತ್ತದೆ ಲಾಲಾರಸದ ರಸದ ಅಮೈಲೇಸ್ನ ಕಾರ್ಯವನ್ನು ಸ್ಥಗಿತಗೊಳಿಸುತ್ತದೆ ಯಾಕಂದರೆ ಬಾಯಲ್ಲಿಂದ ಜಗ್ ಜಗ್ದಿರುತ್ತೀವಲ್ವ ಆಹಾರ ಇಲ್ಲಿ ಬಾಯಲ್ಲಿ ಲಾಲಾರಸದ ರಸದ ಅಮೈಲೇಸ್ ಅಂತಕ್ಕಂಥ ಕಿಣ್ವ ಉತ್ಪತ್ತಿಯಾಗಿರುತ್ತೆ ಅದು ಕಾರ್ಯವನ್ನು ಮಾಡ್ತಾ ಇರುತ್ತೆ ಸ್ವಲ್ಪ ಮಟ್ಟಿಗಿನ ಒಂದು ಜೀರ್ಣಕ್ರಿಯೆಯನ್ನು ಮಾಡುತ್ತೆ ಇಲ್ಲಿ ಮೆಕ್ಯಾನಿಕಲ್ ಡೈಜೆಷನ್ ಅಂತ ಹೇಳ್ತೀವಿ ಯಾಂತ್ರಿಕ ಒಂದು ಜೀರ್ಣಕ್ರಿಯೆ ಸ್ವಲ್ಪ ಮಟ್ಟಿಗೆ ನಡೆಯುತ್ತೆ ಆ ಆಹಾರ ಅನ್ನನಾಳದ ಮುಖಾಂತರ ಜಠರಕ್ಕೆ ಹೋದ್ಮೇಲೆ ಅದರ ಕಾರ್ಯ ನಿಲ್ಲಿಸುತ್ತೆ ಸ್ಟಾಪ್ ಮಾಡುತ್ತೆ ಯಾಕಂದರೆ ಅಮೈಲೇಸ್ ಬಾಯಿಯಲ್ಲಿ ತಟಸ್ಥವಾಗಿರುತ್ತೆ ಒಂದು ತಟಸ್ಥ ಒಂದು ಸ್ಥಿತಿಯಲ್ಲಿ ಏನಾಗುತ್ತೆ ಇಲ್ಲಿ ಈ ಕ್ರಿಯೆ ನಡೆಯುತ್ತೆ ಇದು ಅಮೈಲೇಸ್ ಈ ಆಹಾರ ಏನು ಆಹಾ ಬಾಯಿಂದ ಜಗ್ದು ಜಠರಕ್ಕೆ ಹೋದಾಗ ಅಲ್ಲಿ ಅದು ಆಮ್ಲೀಯ ಬೇಕಾಗಿರುತ್ತೆ ಏನಾಗುತ್ತೆ ಆ ಆಮ್ಲೀಯ ಮಾಧ್ಯಮವನ್ನು ಹೈಡ್ರೋಕ್ಲೋರಿಕ್ ಆಮ್ಲ ಕೊಡುತ್ತೆ ಆವಾಗ ಲಾಲಾರಸದ ಅಮೈಲೇಸ್ ಕೆಲಸ ಮಾಡಲ್ಲ ಅಲ್ಲಿ ಬೇರೆ ಅಮ್ಮ ಒಂದು ಬೇರೆ ಪೆ ಪೆಪ್ಸಿನಾಗಲಿ ಬೇರೆದು ಕೆಲಸ ಮಾಡುತ್ತೆ ನೆಕ್ಸ್ಟ್ ಆಹಾರದಲ್ಲಿರಬಹುದಾದ ಸೂಕ್ಷ್ಮಜೀವಿಗಳನ್ನು ಕೊಲ್ಲುತ್ತದೆ ಪೆಪ್ಸಿನ್ ಮತ್ತು ರೆನಿನ್ ಕಿಣ್ವಗಳನ್ನು ಸಕ್ರಿಯಗೊಳಿಸುತ್ತದೆ ಪೆಪ್ಸಿನ್ ಮತ್ತು ರೆನಿನ್ ಕಿಣ್ವಗಳು ಚೆನ್ನಾಗಿ ಕೆಲಸ ಮಾಡಬೇಕು ಅಂದರೆ ಆಮ್ಲೀಯ ಮಾಧ್ಯಮ ಬೇಕು ಇಲ್ಲಿ ನಾಲ್ಕು ಪಾಯಿಂಟ್ ಕಲೀರಿ ಇಲ್ಲ ಪ್ರಮುಖವಾಗಿ ಏನಪ್ಪ ಅಂತಂದರೆ ಪೆಪ್ಸಿನ್ ಮತ್ತು ರೆನಿನ್ನ ಕೆಲಸ ಮಾಡಲು ಅಥವಾ ಕಿಣ್ವಗಳನ್ನು ಸಕ್ರಿಯಗೊಳಿಸಲು ಆಮ್ಲೀಯ ಮಾಧ್ಯಮ ಒದಗಿಸುತ್ತದೆ ನೋಡಿರಿ ಆಮ್ಲೀಯ ಮಾಧ್ಯಮ ಬೇಕಲ್ಲಿ ಜಠರದಲ್ಲಿ ಆಮ್ಲೀಯ ಮಾಧ್ಯಮ ಒದಗಿಸುತ್ತದೆ ಅದು ಇಂಪಾರ್ಟೆಂಟು ಮತ್ತು ಆಹಾರದಲ್ಲಿರಬಹುದಾದ ಸೂಕ್ಷ್ಮಜೀವಿಗಳನ್ನು ಕೊಲ್ಲುತ್ತದೆ ಅವೆರಡು ಪಾಯಿಂಟ್ ಇಂಪಾರ್ಟೆಂಟು ಪಚನಗೊಂಡಿರುವ ಆಹಾರವನ್ನು ಹೀರಿಕೊಳ್ಳಲು ಸಣ್ಣ ಕರುಳು ಹೇಗೆ ವಿನ್ಯಾಸಗೊಂಡಿದೆ ಅಂತ ಇಲ್ಲಿ ಪ್ರಶ್ನೆ ಆಹಾರ ಜೀರ್ಣ ಆಗಿದೆ ನಾವು ಏನೇ ರೊಟ್ಟಿ ತಿನ್ನಲಿ ಮುದ್ದೆ ತಿನ್ನಲಿ ಇಡ್ಲಿ ವಡೆ ಏನೇ ತಿಂದರೂ ಕೂಡ ಅದು ಸಾಮಾನ್ಯವಾಗಿ ಬಹುಪಾಲು ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗಿರ್ತದೆ ಯಾಕೆಂದರೆ ಗ್ಲುಕೋಸ್ ಮಾತ್ರ ರಕ್ತದ ಅನ್ನೋ ಇನ್ನೊಂದು ಇದೆ ಚಿಕ್ಕದು ಅದರಲ್ಲಿ ಪ್ರಮುಖವಾಗಿ ಅಂತಂದರೆ ಪ್ರಮುಖವಾಗಿ ನೀವು ನೆನಪಿಟ್ಕೋಬೇಕಾಗಿರೋದು ಗ್ಲುಕೋಸ್ ಗ್ಲೂಕೋಸ್ ರಕ್ತದಲ್ಲಿ ಹೀರಿಕೆ ಆಗುತ್ತೆ ಮತ್ತು ಎಲ್ಲ ಜೀವಕೋಶಗಳಿಗೆ ಸರಬರಾಜು ಆಗುತ್ತೆ ಹಾಗಾಗಿ ಪಚನಗೊಂಡ ಆಹಾರ ಅಂದರೆ ಏನಾಗುತ್ತೆ ಅದೆಲ್ಲ ಗ್ಲೂಕೋಸ್ ಆಗುತ್ತೆ ಇನ್ನು ಕೆಲವು ವಸ್ತುಗಳು ಸರಳ ರೂಪಕ್ಕೆ ಬಂದಿರ್ತವೆ ಇದು ಈ ಪಚನವಾದ ಆಹಾರ ಸಣ್ಣ ಕರುಳು ಹೀರ್ಕೋಬೇಕಲ್ಲ ಯಾಕಂದರೆ ರಕ್ತಕ್ಕೆ ತಲುಪಬೇಕದು ರಕ್ತಕ್ಕೆ ತಲುಪಬೇಕು ರಕ್ತ ನೇರ ಜಠರಕ್ಕೆ ನುಗ್ಗೋದಿಲ್ಲ ಹಾಗಾಗಿ ರಕ್ತಕ್ಕೆ ತಲುಪಿಸೋದು ಹೇಗೆ ಹೀಗಾಗಿ ಈ ಆಹಾರವನ್ನು ಹೀರಿಕೊಳ್ಳಲು ಸಣ್ಣ ಕರುಳು ಹೇಗೆ ವಿನ್ಯಾಸಗೊಂಡಿದೆ ಅನ್ನೋದು ಬೇಕಾಗುತ್ತೆ ಸಣ್ಣ ಕರುಳು ಹೀರುವಿಕೆಗೆಂದೇ ಇರುವ ಅನುಲೇಪಕ ಅಂಗಾಂಶದ ಪದರವನ್ನು ಹೊಂದಿದೆ ಅಂದರೆ ಹೀರೋದಕ್ಕಾಗಿ ಅನುಲೇಪಕ ಅನುಲೇಪಕ ಅಂದರೆ ಲೇಪಕ ಅಂಗಾಂಶ ಅಂತಂದರೆ ದೇಹದ ಅಥವಾ ದೇಹದ ಭಾಗಗಳ ಹೊರಗಿನಿಂದ ಕವರ್ ಮಾಡಿರೋದು ನಿಮ್ಮ ಬಟ್ಟೆ ಥರ ಮತ್ತು ಒಳಗಿನಿಂದಲೂ ಕವರ್ ಆಗಿರುತ್ತೆ ಈ ಅನುಲೇಪಕ ಅಂಗಾಂಶದ ಪದರ ಒಂದಿದೆ ಹೀರುವ ಮೇಲ್ಮೈ ವಿಸ್ತೀರ್ಣವನ್ನು ಹೆಚ್ಚು ಮಾಡುವ ಕಾರ್ಯವಿಧಾನವನ್ನು ಸಣ್ಣ ಕರಳು ಹೊಂದಿದೆ ಯಾಕಂದರೆ ಹೀರ್ಕೋಬೇಕಲ್ಲ ಬಹಳ ಹೋಗ್ತಿದ್ದಂಗೆ ಅಲ್ಲಿ ಜೀರ್ಣ ಆಗ್ತಿದ್ದಂಗೆ ಆಗ್ತಿದ್ದಂಗೆ ಬಹಳಷ್ಟು ಹೀರ್ಕೋಬೇಕು ಹೇಗೆತ್ತ ಯಾವ ಥರ ಒಂದು ಇದಾಗಿದೆಪ್ಪ ಅಂತಂತಂದರೆ ಹೇಗೆ ವಿನ್ಯಾಸಗೊಂಡಿದೆ ಅಂದರೆ ಸಣ್ಣ ಕರುಳಿನ ಒಳ ಇದು ಇಂಪಾರ್ಟೆಂಟ್ ಲೈನ್ ಇದು ನಿಮ್ಮ ಏನೋ ನೀವು ಆನ್ಸರ್ ಬರ್ಕೊಂಡಿದ್ರೆ ಅಂಡರ್ಲೈನ್ ಇದನ್ನು ಸಣ್ಣ ಕರುಳಿನ ಒಳಗೋಡೆಗಳಲ್ಲಿ ಬೆರಳಿನಾಕಾರದ ವಿಲ್ಲೈಗಳೆಂಬ ಅಸಂಖ್ಯಾತ ರಚನೆಗಳಿವೆ ಅವು ಇವು ಜೀರ್ಣವಾದ ಆಹಾರವನ್ನು ಹೀರಿಕೊಳ್ಳಲು ಬೇಕಾದ ಮೇಲ್ಮೈ ಪ್ರದೇಶವನ್ನು ಹೆಚ್ಚಿಸುತ್ತವೆ ಇಲ್ಲಿಂದ ಇಂಪಾರ್ಟೆಂಟ್ ಲೈನ್ ನೀವು ನೋಟ್ಸ್ ಇಟ್ಕೊಂಡು ಕುತ್ಕೊಂಡಿದ್ರೆ ಆಮೇಲೆ ಬೇಕಿದ್ದರೆ ಓದುವಾಗ ಅಂಡರ್ಲೈನ್ ಮಾಡ್ಕೊಳ್ಳಿ ವಿಲ್ಲೆಗಳು ರಕ್ತನಾಳಗಳಿಂದ ಸಮೃದ್ಧವಾಗಿದ್ದು ಹೀರಿಕೊಂಡ ಆಹಾರವನ್ನು ದೇಹದ ಪ್ರತಿಯೊಂದು ಜೀವಕೋಶಕ್ಕೆ ತಲುಪಿಸುತ್ತವೆ ಈಗ ಉಸಿರಾಟ ಕ್ರಿಯೆಗೆ ಆಕ್ಸಿಜನ್ ಅನ್ನು ಪಡೆದುಕೊಳ್ಳುವುದಕ್ಕೆ ಸಂಬಂಧಿಸಿದಂತೆ ಜಲಜೀವಿಗಳಿಗಿಂತ ನೆಲಜೀವಿಗಳು ಹೊಂದಿರುವ ಅನುಕೂಲಗಳೇನು ಅಂತ ಇದೆ ಇಲ್ಲಿ ಅಂದರೆ ಉಸಿರಾಟಕರಿಗೆ ಜಲಜೀವಿಗಳು ಹೇಗೆ ಉಸಿರಾಡ್ತವೆ ನೀರಿನಲ್ಲಿ ಕರಗಿರುವ ಆಮ್ಲಜನಕವನ್ನು ಉಪಯೋಗ ಉಪಯೋಗಿಸ್ಕೊತವೆ ಉಸಿರಾಡ್ತವೆ ಅಂದರೆ ಟು ಓ ಅಂತ ನೀರಿದೆ ಅದರಲ್ಲಿರೋ ಓ ತಗೊತವೆ ಅಂತ ಅರ್ಥ ಅಲ್ಲ ಅದನ್ನು ಯಾವಾಗಲೂ ಬೇರೆ ಮಾಡೋಕ್ಕಾಗಲ್ಲ ಅದನ್ನು ಅದ್ರ ವಿಧಾನವೇ ಬೇರೆ ಇದೆ ನಾವು ಹೊರಗಡೆಯಿಂದ ವಿದ್ಯುತ್ ವಿಭಜನೆ ಮುಖಾಂತರ ಮಾತ್ರ ಅದು ಬೇರೆ ಆಗುತ್ತೆ ಹಾಗಾದರೆ ನೀವು ಹೇಗೆ ನೀರಿನಲ್ಲಿ ಅಲ್ಪ ಪ್ರಮಾಣದ ಆಕ್ಸಿಜನ್ ಕರಗಿರುತ್ತೆ ಅಂದರೆ ಹೊರಗಡೆ ಇರುತ್ತಲ್ವ ಆಕ್ಸಿಜನ್ ಪರ್ಸೆಂಟೇಜ್ ಜಾಸ್ತಿ ಇದೆ ಹೊರಗಡೆ ಅಟ್ಮಾಸ್ಫಿಯರ್ ಅಂದರೆ ವಾತಾವರಣದಲ್ಲಿ ನೈಟ್ರೋಜನ್ ನೈಟ್ರೋಜನಿಲ್ಲ ಹೆಚ್ಚು ಪರ್ಸೆಂಟೇಜಲ್ಲಿದೆ ಅದ್ರ ನೆಕ್ಸ್ಟ್ ಇರ್ತಕ್ಕಂಥದ್ದೇ ಆಮ್ಲಜನಕ ಅಷ್ಟು ಅಂದರೆ ಶೇಕಡ ಅಷ್ಟಿದೆಯಲ್ವಾ ಅಷ್ಟು ಆಕ್ಸಿಜನ್ ಗಾಳಿಯು ಶೇಕಡ ಇಪ್ಪತ್ತೊಂದರಷ್ಟು ಆಕ್ಸಿಜನ್ ಹೊಂದಿದೆ ಅಂತ ಹೇಳ್ತಾರಲ್ವಾ ಅಷ್ಟು ಪರ್ಸೆಂಟೇಜ್ ಆಕ್ಸಿಜನ್ ನೀರಿನಲ್ಲಿ ಕರಗಿರೋದಿಲ್ಲ ಕಡಿಮೆ ಇರುತ್ತೆ ತುಂಬ ಕಡಿಮೆ ಇರುತ್ತೆ ಹಾಗಾಗಿ ನೀರಿನಲ್ಲಿ ಕರಗಿರುವ ಆಮ್ಲಜನಕವನ್ನು ಜಲಜೀವಿಗಳು ಉಪಯೋಗಿಸ್ತವೆ ನಾವು ಡೈರೆಕ್ಟಾಗಿ ಆಮ್ಲಜನಕವನ್ನು ಎಲ್ಲಿ ವಾಯು ವಾತಾವರಣದಲ್ಲಿರ್ತಕ್ಕಂಥ ಆಮ್ಲಜನಕವನ್ನು ಉಪಯೋಗಿಸ್ತೀವಿ ಇಲ್ಲಿ ಏನು ಉತ್ತರ ಇದೆ ಅನುಕೂಲಗಳೇನು ಅಂತ ಕೇಳಿದರೆ ನೋಡೋಣ ಗಾಳಿ ಶೇಕಡ ಇಪ್ಪತ್ತೊಂದರಷ್ಟು ಆಕ್ಸಿಜನ್ ಹೊಂದಿದೆ ಆದರೆ ನೀರಿನಲ್ಲಿ ವಿಲೀನವಾಗಿರುವ ಆಕ್ಸಿಜನ್ ಪ್ರಮಾಣ ಶೇಕಡ ಒಂದು ಮಾತ್ರ ಅದರಿಂದ ನೆಲಜೀವಿಗಳು ಜಲಜೀವಿಗಳಿಗಿಂತ ಹಲವು ಪಟ್ಟು ಹೆಚ್ಚು ಆಕ್ಸಿಜನ್ ಪಡೆಯುವ ಅವಕಾಶ ಹೊಂದಿವೆ ಆದ್ದರಿಂದ ಅವು ನಿಧಾನಗತಿಯಲ್ಲಿ ಉಸಿರಾಡಿದರೆ ಜಲಜೀವಿಗಳು ಉಸಿರಾಟದ ದರವು ಅತ್ಯಂತ ವೇಗವಾಗಿರುತ್ತದೆ ಅವುಗಳಲ್ಲಿರ್ತಕ್ಕಂಥವು ವೇಗವಾಗಿ ಉಸಿರಾಡ್ತವೆ ವಿವಿಧ ಪ್ರಾಣಿಗಳಲ್ಲಿ ಆಕ್ಸಿಜನ್ ಉತ್ಕರ್ಷಣದಿಂದ ಶಕ್ತಿಯನ್ನು ಒದಗಿಸುವ ವಿಭಿನ್ನ ಪ್ರಕ್ರಿಯೆಗಳು ಯಾವುವು ಅಂತ ಇದೆ ವಿವಿಧ ಪ್ರಕ್ರಿಯೆಗಳಿಂದ ಪ್ರಕ್ರಿಯೆಗಳು ಯಾವುವು ವಿವಿಧ ಪ್ರಾಣಿಗಳಲ್ಲಿ ಇಲ್ಲಿ ಈ ಅದು ಕಲಿಯೋದಕ್ಕೆ ಮುಂಚೆ ನೀವೇನು ಮಾಡಬೇಕು ಈ ಒಂದು ಬರೆಯೋದನ್ನು ನಕ್ಷೆ ಹಾಕೋದನ್ನು ನೀವು ಕಲಿಬೇಕಾಗುತ್ತೆ ಗ್ಲೂಕೋಸ್ ನಾವು ತಿಂದಂಥ ಆಹಾರ ಜೀರ್ಣವಾದ ಮೇಲೆ ಗ್ಲೂಕೋಸ್ ಆಗಿರುತ್ತೆ ಕೋಶ ದ್ರವ್ಯದಲ್ಲಿ ಆ ಗ್ಲೂಕೋಸನ್ನು ರಕ್ತ ಪ್ರತಿಯೊಂದು ಜೀವಕೋಶಗಳಿಗೂ ತಲುಪಿಸಿರುತ್ತೆ ಅಲ್ಲಿ ಕೋಶ ದ್ರವ್ಯದಲ್ಲಿ ಮೊಟ್ಟ ಮೊದಲು ಏನಾಗುತ್ತಪ್ಪ ಅಂದರೆ ಗ್ಲೂಕೋಸ್ ಅಂದರೆ ಸಿ ಸಿಕ್ಸ್ ಎಚ್ ಟ್ವಲ್ ಓ ಸಿಕ್ಸ್ ಅವ್ತಾನೆ ಆರು ಕಾರ್ಬನ್ ಪರಮಾಣುಗಳ ಗ್ಲುಕೋಸ್ ಏನಾಗುತ್ತೆ ವಿಭಜನೆಯಾಗಿ ಮೊದಲು ಮೂರು ಕಾರ್ಬನ್ ಅಣು ಪೈರುವೇಟ್ ಆಗೇ ವಿಭಜನೆ ಆಗುತ್ತೆ ಅಲ್ಲಿ ಶಕ್ತಿ ಕೂಡ ಬಿಡುಗಡೆ ಆಗುತ್ತೆ ಆ ಪೈರುವೇಟ್ ಏನಾಗುತ್ತೆ ಆಮೇಲೆ ಮೂರು ರೀತಿಯಲ್ಲಿ ಶಕ್ತಿ ಬಿಡುಗಡೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಪೈರುಬೇಟ್ ಯಾವುದಪ್ಪ ಅಂದರೆ ಈಸ್ಟ್ಗಳಲ್ಲಿ ಈಸ್ಟ್ ಅಂದರೆ ದೋಸೆ ಹಿಟ್ಟು ಬ್ರೆಡ್ ಇದರಲ್ಲೆಲ್ಲ ಉಬ್ಬೋಕ್ಕೆ ಕಾರಣ ಆಗಿರುತ್ತಲ್ಲ ದೋಸೆ ಹಿಟ್ಟು ನಿಮ್ಮ ಮನೇಲಿ ಇರುತ್ತೆ ಅದರಲ್ಲಿ ಅಬ್ಸರ್ವ್ ಮಾಡಿರಿ ದೋಸೆ ಹಿಟ್ಟು ರಾತ್ರಿ ರುಬ್ಬಿಟ್ಟಿದ್ರೆ ಏನಾಗುತ್ತೆ ಅದಕ್ಕೆ ಅದೇನಾಗುತ್ತೆ ರುಬ್ಬಿಟ್ಟಾಗ ಆ್ಯಕ್ಚುಲಿ ಈಸ್ಟ್ ಅಲ್ಲಿ ಏನೂ ಇರೋದಿಲ್ಲ ಆ್ಯಡ್ ಮಾಡಿದರೆ ಅಂತಂದರೆ ಹೊರಗಡೆ ಬೇಕ್ರಿಲಿ ಬೇಕಿಂಗ್ ಪೌಡರು ಇದು ಇದನ್ನೆಲ್ಲ ಆ್ಯಡ್ ಮಾಡಿರ್ತಾರೆ ಈಸ್ಟ್ ಅಂತಲೇ ಸೇರುತ್ತೆ ಈಶ್ಟ್ ಪೌಡ್ರ್ ಅಂತಲೇ ಅದನ್ನು ಆ್ಯಡ್ ಮಾಡಿರ್ತಾರೆ ಅದು ಇನ್ನೂ ಸ್ಪಾಂಜಿ ಆಗಿ ಬರುತ್ತೆ ಇಲ್ಲಿ ಒಳಗಡೆ ಹೇಗೆ ಈಶ್ಟ್ ಉತ್ಪತ್ತಿ ಆಗುತ್ತಪ್ಪ ಅಂದರೆ ಯಾವುದೇ ಒಂದು ಅವು ಸಕ್ಕರೆ ಅಂಶ ಇರುತ್ತೆ ತಾನೇ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ ಅಕ್ಕಿಲಾಗ್ಬೋದು ಉದ್ದಲ್ಲಾಗ್ಬೋದು ಕಾರ್ಬೋಹೈಡ್ರೇಟ್ಸ್ ಇರುತ್ತೆ ಅವನ್ನ ಏನು ಮಾಡ್ತೀವಿ ಚೆನ್ನಾಗಿ ತಿರುವಿ ಇಟ್ಟಾಗ ಹುದುಗುವಿಕೆಗೆ ಒಳಪಡ್ತವೆ ಏನಾಗುತ್ತೆ ಈಸ್ಟು ಫರ್ಮೆಂಟೇಷನ್ ಆಗುತ್ತೆ ಆಲ್ಕೋಹಾಲ್ ಉತ್ಪತ್ತಿ ಆಗುತ್ತೆ ಆವಾಗ ಈಸ್ಟ್ ಕೂಡ ಇರುತ್ತೆ ಅದರಲ್ಲಿ ಉತ್ಪತ್ತಿ ಆದಾಗ ಏನಾಗುತ್ತೆ ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ ಅಂದರೆ ಮುಚ್ಚಿಟ್ಟಾಗ ಆಕ್ಸಿಜನ್ ಬೇಕಿಲ್ಲದೆ ಕೂಡ ಉಸಿರಾಟ ನಡೆಯುತ್ತೆ ಉಸಿರಾಟ ಅಂದರೆ ಇಲ್ಲಿ ಶಕ್ತಿ ಬಿಡುಗಡೆ ಇಲ್ಲಿ ಆಕ್ಸಿಜನ್ ಅನುಪಸ್ಥಿತಿ ಎಲ್ಲಿ ಈಸ್ಟ್ನಲ್ಲಿ ಏನೇನು ಉತ್ಪತ್ತಿ ಆಗ್ತವೆ ಎಥನಾಲ್ ಅಂದರೆ ಆಲ್ಕೋಹಾಲ್ ಅದು ಎಥನಾಲ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ಶಕ್ತಿ ಇದನ್ನು ನೀವು ಬರೆಯೋ ಬರೆಯೋದನ್ನು ಪ್ರಾಕ್ಟೀಸ್ ಮಾಡಿದರೆ ನೀವು ಸುಲಭವಾಗಿ ಬರಿಬೋದು ನೀವು ಸೆಂಟೆನ್ಸ್ ಮುಖಾಂತರ ಬರೀದೇ ಇದ್ರೂ ಈಕ್ವೇಷನನ್ನು ಕರೆಕ್ಟಾಗಿ ಬರೆದ್ರೂ ಕೂಡ ಅಲ್ಲಿ ಮಾರ್ಕ್ಸ್ ಸಿಗುತ್ತೆ ಮತ್ತು ಎರಡನೇದು ನೋಡಿರಿ ನಮ್ಮ ಸ್ನಾಯು ಜೀವಕೋಶಗಳು ಸ್ನಾಯು ಅಂದರೆ ಚೆನ್ನಾಗಿ ಕೆಲಸ ಮಾಡ್ತಿರ್ತಾವಲ್ವ ಹಿಗ್ಗುವಿಕೆಗೆ ಮತ್ತು ಕುಗ್ಗುವಿಕೆಗೆ ಕಾರಣವಾಗಿರ್ತಕ್ಕಂಥ ಜೀವಕೋಶಗಳವು ನಮ್ಮ ಸ್ನಾಯು ಜೀವಕೋಶಗಳಲ್ಲಿ ಆಕ್ಸಿಜನ್ ಕೊರತೆ ಕಂಡು ಬಂದರೆ ಏನಾಗುತ್ತಪ್ಪ ಅಂದರೆ ಲ್ಯಾಕ್ಟಿಕ್ ಆಮ್ಲ ಮತ್ತು ಶಕ್ತಿ ಉತ್ಪತ್ತಿ ಆಗುತ್ತೆ ಈ ಲ್ಯಾಕ್ಟಿಕ್ ಆಮ್ಲ ಉತ್ಪತ್ತಿ ಆದಾಗ ನಮ್ಮ ಕೈಕಾಲುಗಳ ಸೆಟೆತ ಒಂಥರ ಉಂಟಾಗುತ್ತೆ ಮತ್ತು ಮೂರನೇದು ಇದು ಪ್ರಮುಖವಾದಂತಹ ಒಂದು ವಿಧಾನ ಮೈಟೋಕಾಂಡ್ರಿಯಾದಲ್ಲಿ ಜೀವಕೋಶಗಳಲ್ಲಿ ಮೈಟೋಕಾಂಡ್ರಿಯಾ ಇರ್ತಾವಲ್ವ ಅಲ್ಲಿ ಏನಾಗುತ್ತೆ ಗ್ಲೂಕೋಸ್ ಏನಾಗುತ್ತೆ ಆಮ್ಲಜನಕದೊಂದಿಗೆ ವರ್ತಿಸಿ ಇಲ್ಲೇನಿದೆ ಆಕ್ಸಿಜನ್ ಉಪಸ್ಥಿತಿ ಅಂತಿದೆ ಆಮ್ಲಜನಕದೊಂದಿಗೆ ವರ್ತಿಸಿ ಕಾರ್ಬನ್ ಡೈಆಕ್ಸೈಡ್ ನೀರು ಮತ್ತು ಶಕ್ತಿಯನ್ನು ಬಿಡುಗಡೆ ಮಾಡುತ್ತೆ ಹೆಚ್ಚಿನ ಪ್ರಮಾಣದ ಶಕ್ತಿ ಯಾವುದ್ರಲ್ಲಿ ಬಿಡುಗಡೆ ಆಗುತ್ತಪ್ಪ ಅಂದರೆ ಇಲ್ಲಿ ಮೈಟೋಕಾಂಡ್ರಿಯಾದಲ್ಲಿ ನಡೆಯುವ ಒಂದು ಶಕ್ತಿ ಬಿಡುಗಡೆ ಕ್ರಿಯೆಯಲ್ಲಿ ಹೆಚ್ಚಿನ ಶಕ್ತಿ ಉತ್ಪತ್ತಿ ಆಗುತ್ತೆ ಅದನ್ನು ಇಲ್ಲಿ ಒಂದು ಬೇರೆ ರೀತಿಯಲ್ಲಿ ಕೊಟ್ಟಿದ್ದಾರೆ ಸೆಂಟೆನ್ಸ್ ಮಾಡಿ ಕೊಟ್ಟಿದ್ದಾರೆ ಕೆಳಮಟ್ಟದ ಜೀವಿಗಳಲ್ಲಿ ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ ಗ್ಲೂಕೋಸ್ ಈಥೇಲ್ ಆಲ್ಕೋಹಾಲ್ ಆಗಿ ಪರಿವರ್ತನೆ ಆಗುತ್ತದೆ ಆ ಇಕ್ವೇಷನ್ನೇ ಕೊಟ್ಟಿದ್ದಾರೆ ಗ್ಲೂಕೋಸ್ ಪ್ಲಸ್ ಪೈರುಬೇಟ್ ಈಸ್ ಈಕ್ವನ್ ಟು ಫಾರ್ಮ್ ಬಹಣದ ಗುರುತಿದೆ ಈಥೈಲ್ ಆಲ್ಕೋಹಾಲ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ಶಕ್ತಿ ಈ ಕಾರ್ ಈ ಶಕ್ತಿ ಏನಾಗುತ್ತೆ ಎ ಟಿ ಪಿ ಅಣುಗಳ ರೂಪದಲ್ಲಿ ಸ್ಟೋರ್ ಆಗುತ್ತೆ ಸಂಗ್ರಹಣೆ ಆಗುತ್ತೆ ಮಾನವನ ದೇಹದ ಪಟ್ಟೆ ಸಹಿತ ಸ್ನಾಯುಗಳಲ್ಲಿ ಪಟ್ಟೆ ಸಹಿತ ಅಂತಂದರೆ ಕೈಕಾಲುಗಳ ಅಸ್ಥಿ ಸ್ನಾಯುಗಳು ಅಂತ ಕರಿತೀವಿ ಯಾಕಂದರೆ ಅಸ್ಥಿಗೆ ಮೂಳೆಗಂಟ್ಕೊಂಡಿರ್ತವೆ ಇವಾಗ ಯಾವಾಗಲೂ ಹಾಗಾಗಿ ಪಟ್ಟೆ ಸಹಿತ ಸ್ನಾಯುಗಳನ್ನು ಅಸ್ಥಿ ಸ್ನಾಯುಗಳು ಅಂತ ಕರಿತೀವಿ ಇವು ಮೂಳೆಗೆ ಅಂಟ್ಕೊಂಡಿರ್ತವೆ ಅಲ್ಲಿ ಆಕ್ಸಿಜನ್ ಕೊರತೆ ಇದ್ದಾಗ ಗ್ಲೂಕೋಸ್ ಲ್ಯಾಕ್ಟಿಕ್ ಆಮ್ಲವಾಗಿ ಪರಿವರ್ತನೆ ಆಗುತ್ತದೆ ಆಗ ಶಕ್ತಿ ಬಿಡುಗಡೆ ಆಗುತ್ತೆ ಮೂರನೆಯದು ಪ್ರಮುಖವಾದದ್ದು ಮೈಟೋಕಾಂಡ್ರಿಯಾದಲ್ಲಿ ಆಕ್ಸಿಜನ್ ಉಪಸ್ಥಿತಿಯಲ್ಲಿ ಗ್ಲೂಕೋಸ್ ವಿಭಜಿಸಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಕೊಡುತ್ತದೆ ಈ ಪ್ರಕ್ರಿಯೆಯಲ್ಲಿ ಅಪಾರ ಪ್ರಮಾಣದ ಶಕ್ತಿ ಬಿಡುಗಡೆಯಾಗುತ್ತದೆ ಸಿಓು ಪ್ಲಸ್ ನೀರು ಪ್ಲಸ್ ಶಕ್ತಿ ಬಿಡುಗಡೆ ಆಗುತ್ತೆ ಇನ್ನು ಮನುಷ್ಯರಲ್ಲಿ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ಗಳ ಸಾಗಾಣಿಕೆ ಹೇಗೆ ಆಗುತ್ತದೆ ಅಂತ ಇಲ್ಲಿದೆ ಇಲ್ಲಿ oxen ಶೇಕಡ ತೊಂಬತ್ತೇಳರಷ್ಟು ಆಕ್ಸಿಜನ್ ಹಿಮೋಗ್ಲೋಬಿನ್ ಜೊತೆ ಸಂಯೋಗ ಹೊಂದುತ್ತದೆ ಅಂದರೆ ನಾವು ಒಳಗೆ ತಗೊಳ್ತೀವಲ್ವ ಶ್ವಾಸಕ್ರಿಯೆ ಅಂತೀವಿ ಆಮ್ ಗಾಳಿಯನ್ನು ಒಳಗೆ ತಗೊಳ್ತೀವಲ್ವ ಅದರಲ್ಲಿ ಆಮ್ಲಜನಕ ಒಳಗೆ ತಗೊಂಡು ಕಾರ್ಬನ್ ಡೈಆಕ್ಸೈಡನ್ನು ಹೊರಗೆ ಬಿಡ್ತಕ್ಕಂಥ ಕ್ರಿಯೆಗೆ ಶ್ವಾಸಕ್ರಿಯೆ ಅಂತ ನಾವು ಕರಿತೀವಿ ಇಲ್ಲಿ ನಾವು ಒಳಗಡೆ ತಗೊಂಡಂತಹ ಆಕ್ಸಿಜನ್ ಪ್ರಮಾಣದಲ್ಲಿ ತೊಂಬತ್ತೇಳರಷ್ಟು ಆಕ್ಸಿಜನ್ ಹಿಮೋಗ್ಲೋಬಿನ್ ಜೊತೆ ಒತ್ತಿ ಸಂಯೋಗ ಹೊಂದುತ್ತೆ ಅದು ಆಕ್ಸಿ ಹಿಮೋಗ್ಲೋಬಿನ್ ಆಗಿಬಿಡುತ್ತೆ ಅಷ್ಟೇ ಇಷ್ಟು ಆಕ್ಸಿಜನ್ ಹಿಮೋಗ್ಲೋಬಿನ್ಗೆ ಪಟ್ಟಣನ್ ಬರ್ತಿದ್ದಂಗೆ ಹೇಳ್ಕೊಂಡ್ಬಿಡುತ್ತೆ ಮತ್ತು ಶೇಕಡ ಮೂರರಷ್ಟು ಪ್ಲಾಸ್ಮಾದಲ್ಲಿ ವಿಲೀನಗೊಂಡು ಸಾಗಾಣಿಕೆ ಆಗುತ್ತದೆ ಅಂದರೆ ಆಕ್ಸಿಜನ್ ಹಿಮೋಗ್ಲೋಬಿನ್ ಜೊತೆ ಸಂಯೋಗ ಹೊಂದುತ್ತದೆ ಮತ್ತು ಶೇಕಡ ಮೂರರಷ್ಟು ಪ್ಲಾಸ್ಮಾದಲ್ಲಿ ವಿಲೀನಗೊಂಡು ಸಾಗಾಣಿಕೆ ಆಗುತ್ತದೆ ಕಾರ್ಬನ್ ಡೈಆಕ್ಸೈಡ್ ಶೇಕಡ ಐದರಿಂದ ಏಳರಷ್ಟು ಕಾರ್ಬನ್ ಡೈಆಕ್ಸೈಡ್ ಪ್ಲಾಸ್ಮಾ ವಿಲೀನಗೊಳ್ಳುತ್ತದೆ ಶೇಕಡ ಎಪ್ಪತ್ತರಷ್ಟು ಕಾರ್ಬನ್ ಕಾರ್ಬನ್ ಡೈಆಕ್ಸೈಡ್ ಪ್ಲಾಸ್ಮಾದಲ್ಲಿ ಪರಿವರ್ತನೆಗೊಳ್ಳುತ್ತದೆ ಮತ್ತು ಶೇಕಡ ಇಪ್ಪತ್ತ್ಮೂರರಷ್ಟು ಹಿಮೋಗ್ಲೋಬಿನ್ನೊಂದಿಗೆ ವರ್ತಿಸಿ ಕಾರ್ಬಾಕ್ಸಿ ಹಿಮೋಗ್ಲೋಬಿನ್ ಆಗುತ್ತದೆ ಅಂತ ಇದೆ ಅದು ನಮಗೆ ಇಲ್ಲಿ ಶೇಕಡ ಎಷ್ಟಿದೆ ಕಾರ್ಬನ್ ಡೈಆಕ್ಸೈಡ್ ಪ್ಲಾಸ್ಮಾದಲ್ಲಿ ಪರಿವರ್ತನೆಗೊಂದುತ್ತೆ ಅಲ್ಲಿ ಯಾವುದು ಶೇಕಡ ಇಪ್ಪತ್ತ್ಮೂರರಷ್ಟು ಹಿಮೋಗ್ಲೋಬಿನ್ ಒಂದಿಗೆ ಕಾರ್ಬಾಕ್ಸಿ ಹಿಮೋಗ್ಲೋಬಿನ್ ಆಗುತ್ತದೆ ಅಂತ ಇದೆ ಈಗ ಅನಿಲಗಳ ವಿನಿಮಯವು ವಿನಿಮಯ ಪ್ರದೇಶವನ್ನು ಹೆಚ್ಚಿಸಲು ಮನುಷ್ಯರಲ್ಲಿ ಶ್ವಾಸಕೋಶಗಳು ಹೇಗೆ ವಿನ್ಯಾಸಗೊಂಡಿವೆ ಈಗಾಗಲೇ ನೀವು ಸಣ್ಣ ಕರಳಿನಲ್ಲಿ ಒಳಗೋಡೆ ಹೇಗೆ ವಿಲ್ಯ ವಿನ್ಯಾಸಗೊಂಡಿದೆ ಅನ್ನೋದನ್ನು ಕಲ್ತ್ಕೊಂಡ್ರಿ ಈಗ ಮನುಷ್ಯರಲ್ಲಿ ಶ್ವಾಸಕೋಶಗಳು ಹೇಗೆ ವಿನ್ಯಾಸಗೊಂಡಿದವೆ ಅನ್ನೋದನ್ನು ನೋಡೋಣ ಮನುಷ್ಯರ ಶ್ವಾಸಕೋಶವು ಅಸಂಖ್ಯಾತ ಶ್ವಾಸ ನಳಿಕೆಗಳನ್ನು ಹೊಂದಿದೆ ಈ ಶ್ವಾಸ ನಳಿಕೆಗಳ ತುದಿಯಲ್ಲಿ ಚೀಲದಂತಹ ಸೂಕ್ಷ್ಮ ರಚನೆಗಳಿವೆ ಇವು ಇವುಗಳನ್ನು ಗಾಳಿಗೂಡುಗಳು ಎನ್ನುವರು ಪ್ರತಿಯೊಂದು ಶ್ವಾಸಕೋಶವು ಸುಮಾರು ಮುನ್ನೂರು ಮಿಲಿಯನ್ಗಳಷ್ಟು ಗಾಳಿಗೂಡುಗಳನ್ನು ಹೊಂದಿದೆ ನೋಡ್ರಿ ಪ್ರತಿಯೊಂದು ಶ್ವಾಸಕೋಶ ನಮಗೆ ಎರಡು ಶ್ವಾಸಕೋಶಗಳು ಒಂದು ಬಲಭಾಗದ ಶ್ವಾಸಕೋಶ ಮತ್ತು ಎಡಭಾಗದ ಶ್ವಾಸಕೋಶ ಒಂದೊಂದು ಶ್ವಾಸಕೋಶವು ಕೂಡ ಮುನ್ನೂರು ಮಿಲಿಯನ್ಗಳಷ್ಟು ಗಾಳಿ ಗಾಳಿಗೂಡುಗಳನ್ನು ಹೊಂದಿದೆ ಇವೆಲ್ಲವೂ ಒಟ್ಟಾಗಿ ಅನಿಲಗಳ ವಿನಿಮಯ ಪ್ರದೇಶವನ್ನು ಪ್ರದೇಶವನ್ನು ಹೆಚ್ಚಿಸಿವೆ ಮನುಷ್ಯರಲ್ಲಿ ಸಾಗಾಣಿಕಾ ವ್ಯೂಹದ ಘಟಕಗಳು ಯಾವುವು ಈ ಘಟಕಗಳ ಕಾರ್ಯವೇನು ಅಂತ ಹೇಳ್ತೀವಿ ಇಲ್ಲಿ ಮನುಷ್ಯರಲ್ಲಿ ಸಾಗಾಣಿಕಾ ವ್ಯೂಹವು ಎರಡು ಘಟಕಗಳನ್ನು ಹೊಂದಿದೆ ಒಂದು ರಕ್ತ ಪರಿಚಲನಾಂಗ ವ್ಯೂಹ ಇನ್ನೊಂದು ದುಗ್ಧರಸ ಪರಿಚಲನಾಂಗ ವ್ಯೂಹ ತನಿಗಳಲ್ಲಿ ಮತ್ತು ಪಕ್ಷಿಗಳಲ್ಲಿ ಯುಕ್ತ ಮತ್ತು ಆಕ್ಸಿಜನ್ ರಿಕ್ತ ರಕ್ತಗಳನ್ನು ಪ್ರತ್ಯೇಕಿಸುವುದು ಅಗತ್ಯವಾಗಿದೆ ಏಕೆ ಈಗ ಮೀನುಗಳಲ್ಲಿ ಬಂದಾಗ ಹೃದಯದಲ್ಲಿ ಕೋಣೆಗಳು ಎರಡೇ ಮಾತ್ರ ಇರ್ತವೆ ಇನ್ನು ಅದರ ಮೀನುಗಳ ನಂತರದ ಜೀವಿಗಳು ಅಂತಂದರೆ ಯಾವು ಆಂಫಿಬಿಯನ್ಸ್ ಅಂತೀವಲ್ವ ಉಭಯವಾಸಿಗಳು ಉಭಯವಾಸಿಗಳು ಮತ್ತು ರೆಪ್ಟೈಲ್ಸ್ ಸರೀಸೃಪಗಳು ಅಂತೀವಲ್ವ ಅವುಗಳಲ್ಲಿ ಏನಾಗಿದೆ ಜೀವ ಇದು ನಮ್ಮ ಒಂದು ಹೃದಯ ಮೂರು ಕೋಣೆಗಳನ್ನು ಹೊಂದಿದೆ ಹೀಗಿದ್ದಾಗ ಆಕ್ಸಿಜನ್ ಯುಕ್ತ ರಕ್ತ ಮತ್ತು ಆಕ್ಸಿಜನ್ ರಿಕ್ತ ರಕ್ತಗಳನ್ನು ಬೇರೆ ಬೇರೆ ಮಾಡೋದಕ್ಕೆ ಸಹಾಯ ಆಗಲ್ಲ ಆದರೆ ಮನುಷ್ಯರಲ್ಲಿ ಸಹಾಯ ಆಗಿದ್ದಾವೆ ಹೇಗೆ ಅಂತ ನೋಡೋಣ ಸ್ತನಿಗಳು ಮತ್ತು ಪಕ್ಷಿಗಳು ಬಿಸಿ ರಕ್ತ ಪ್ರಾಣಿಗಳು ಅವು ತಮ್ಮ ದೇಹದ ಉಷ್ಣತೆಯನ್ನು ಒಂದೇ ರೀತಿ ಇರುವಂತೆ ಕಾಪಾಡಿಕೊಳ್ಳಲು ನಿರಂತರವಾಗಿ ಶಕ್ತಿಯನ್ನು ಬಳಸುತ್ತಿರುತ್ತವೆ ಅವುಗಳಿಗೆ ಅಧಿಕ ಶಕ್ತಿಯ ಅವಶ್ಯಕತೆ ಇದ್ದು ಅವುಗಳನ್ನು ಜೀವ ಅವುಗಳ ಜೀವಕೋಶಗಳಿಗೆ ಅಧಿಕ ಪ್ರಮಾಣದ ಆಕ್ಸನ್ಯುಕ್ತ ರಕ್ತದ ಅಗತ್ಯವಿದೆ ಈ ಕಾರಣದಿಂದಾಗಿ ಇವುಗಳ ಆಕ್ಸನ್ಯುಕ್ತ ರಕ್ತವು ಆಕ್ಸನ್ ರಿಕ್ತ ರಕ್ತದೊಂದಿಗೆ ಮಿಶ್ರಣಗೊಳ್ಳದಿರುವುದು ಪ್ರಮುಖವಾಗುತ್ತದೆ ಇಲ್ಲಿ ಹೆಚ್ಚು ಸಂಕೀರ್ಣ ಸಸ್ಯಗಳ ಸಾಗಾಣಿಕಾ ವ್ಯವಸ್ಥೆಯ ಘಟಕಗಳು ಯಾವುವು ಅಂದರೆ ದೊಡ್ಡ ದೊಡ್ಡ ಸಸ್ಯಗಳು ಹೆಚ್ಚು ಸಸ್ಯಗಳ ಸಂಕೀರ್ಣ ಸಾಗಾಣಿಕಾ ವ್ಯವಸ್ಥೆಯು ಝೈಲಮ್ ಮತ್ತು ಫ್ಲೋಯಮ್ಗಳನ್ನು ಒಳಗೊಂಡಿದೆ ಅಷ್ಟೆ ಮತ್ತು ಹಾಗಾದಮೇಲೆ ಝೈಲಮ್ ಕೆಲಸ ಏನು ಅನ್ನೋದನ್ನು ಹೇಳ್ಬೇಕು ಸಾಕು ನೀವು ಇಂಟು ಹಾಕಿ ಬ್ರಾಕೆಟ್ ಹಾಕಿ ಇಂಟು ಹಾಕಿದ್ದನ್ನೆಲ್ಲ ಏನು ಹೇಳೋಕ್ಕೆ ಹೋಗ್ಬೇಡ್ರಿ ಜೈಲಮ್ ಅಂದರೆ ಸಸ್ಯಗಳಲ್ಲಿ ನೀರು ಮತ್ತು ಖನಿಜಗಳ ಸಾಗಾಣಿಕೆ ಮಾಡುತ್ತದೆ ಅಷ್ಟು ಸಾಕು ಅಷ್ಟು ಆಮೇಲೆ ಫ್ಲೋಯಮ್ ಅಂದರೆ ಸಸ್ಯದ ವಿವಿಧ ಭಾಗಗಳಿಗೆ ಆಹಾರ ಸಾಗಾಣಿಕೆ ಮಾಡುತ್ತದೆ ಅಂತ ಬರೆದ್ರೆ ಸಾಕು ಸಸ್ಯಗಳಲ್ಲಿ ಆಹಾರದ ಸಾಗಾಣಿಕೆ ಹೇಗೆ ಆಗುತ್ತದೆ ಹೇಗಾಗುತ್ತಪ್ಪ ಅಂದರೆ ಓಕೆ ವಿದ್ಯಾರ್ಥಿಗಳೇ ಇಲ್ಲಿಗೆ ನಿಲ್ಲಿಸ್ತೀನಿ ಯಾಕಂದರೆ ಹೆಚ್ಚಾದಷ್ಟು ನಿಮಗೆ ವಿಡಿಯೋ ಸರಿಗೆ ಬರೋದಿಲ್ಲ ಹಾಗಾಗಿ ಒಂದು ಇಪ್ಪತ್ತು ನಿಮಿಷದ ಹಿಂದೆ ಮುಂದೆ ಇದ್ದರೆ ನಿಮಗೆ ವೀಡಿಯೋ ಚೆನ್ನಾಗಿ ಬರುತ್ತೆ ಹಾಗಾಗಿ ಇಲ್ಲಿ ನಿಲ್ಲಿಸ್ತಿದ್ದೀನಿ ಈ ಮುಂದಿನ ಇಲ್ಲಿ ಇನ್ನಿಂದ ಮುಂದೆ ಪುನರಾವರ್ತನೆಯನ್ನು ಮುಂದಿನ ತರಗತಿಯಲ್ಲಿ ನಾನು ನಿಮಗೆ ಮಾಡಿ ಕಳಿಸ್ಕೊಡ್ತೀನಿ